ಇದೊಂದು ವಿಚಿತ್ರವಾದ ಘಟನೆ, ನಂಬುವುದಕ್ಕೆ ಸಾಧ್ಯವಿಲ್ಲವಾದರೂ ನಂಬಲೇಬೇಕು. ಸದ್ಯಕ್ಕೆ ಎಲ್ಲರಿಗೂ ಕಾಡುತ್ತಿರುವ ಪ್ರಶ್ನೆ, ಅದು ಹೇಗೆ ಸಾಧ್ಯ? ಸತ್ತೇ ಹೋಗಿದ್ದ ಮಹಿಳೆಯೊಬ್ಬಳು ಅಂತ್ಯಕ್ರಿಯೆ ವೇಳೆ ಬದುಕಿದ್ದು ಹೇಗೆ ಎಂಬುದು ವೈದ್ಯರು ಕೂಡ ಶಾಕ್ ಆಗಿದ್ದಾರೆ. ಸ್ಮಶಾನದ ಹಾದಿಯಲ್ಲಿ ಕಣ್ಣು ತೆರೆದ ಶವ, ಮಹಿಳೆ ಮೃತಪಟ್ಟಿದ್ದಾಳೆ ಎಂದು ವೈದ್ಯರು ದೃಢೀಕರಿಸಿದ್ದರೂ ಕೂಡ ಈ ರೀತಿ ಅಚ್ಚರಿ ನಡೆದಿದೆ. ಎಷ್ಟೋ ಸಲ ದೇಹ ನಿಶ್ಚಲಗೊಂಡರೂ ಸಾವು ಸಂಭವಿಸದೆಯೋ ಇಲ್ಲವೋ ಎಂಬ ಗೊಂದಲ ವೈದ್ಯರು ದೃಢೀಕರಿಸಿರುವವರೆಗೂ ಇದ್ದೇ ಇರುತ್ತದೆ. ಆದರೆ ಇಲ್ಲೊಂದು ಕಡೆ ಸಾವು ಸಂಭವಿಸಿದೆ ಎಂದು ವೈದ್ಯರು ದೃಢೀಕರಿಸಿದ್ದರೂ ಮೃತಪಟ್ಟಿದ್ದಾಳೆ ಎನ್ನಲಾಗಿದೆ. ಮಹಿಳೆ ಸ್ಮಶಾನದ ಹಾದಿಯಲ್ಲಿ ಕಣ್ಣು ತೆರೆದ ಪ್ರಸಂಗವೊಂದು ನಡೆದಿದೆ. ಉತ್ತರ ಪ್ರದೇಶದ ಫಿರೋಜಾಬಾದ್ನಲ್ಲಿ ಈ ಅಪರೂಪದ ಪ್ರಸಂಗ ನಡೆದಿದೆ. ಇಲ್ಲಿನ 81 ವರ್ಷದ ಮಹಿಳೆ ಹರಿಬೇಜಿ ಎಂಬಾಕೆ ಬ್ರೇನ್ ಹೆಮರೇಜ್ಗೆ ಒಳಗಾಗಿದ್ದು ಆಕೆಯನ್ನ 23 ಡಿಸೆಂಬರ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಮಂಗಳವಾರ ಆಕೆಯ ಮೆದುಳು ನಿಷ್ಕ್ರಿಯಗೊಂಡಿದ್ದು ಆಕೆ ಬ್ರೇನ್ ಡೆತ್ಗೆ ಒಳಗಾಗಿದ್ದಾಳೆ ಎಂದು ವೈದ್ಯರು ಅವಳ ಸಾವನ್ನ ದೃಢೀಕರಿಸಿದ್ದರು. ವೈದ್ಯರು ದೃಢೀಕರಣದ ಬಳಿಕ ಕುಟುಂಬಸ್ಥರು ಆಕೆಯ ಶವವನ್ನ ಮನೆಗೆ ತಂದಿದ್ದು ಬಳಿಕ ಅಂತಿಮ ಸಂಸ್ಕಾರಕ್ಕಾಗಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿದ್ದರು. ಆದರೆ ಶವವಾಗಿದ್ದ ಆಕೆ ಸ್ಮಶಾನದ ಹಾದಿಯಲ್ಲಿ ಕಣ್ಣು ತೆರೆದಿದ್ದರಿಂದ ಕುಟುಂಬಸ್ಥರು ಹಾಗೂ ಇತರರು ದಿಗ್ಭ್ರಾಂತರಾಗಿದ್ದಾರೆ. ಹೀಗೆ ಸ್ಮಶಾನದ ಹಾದಿಯಲ್ಲಿ ಕಣ್ಣು ಬಿಟ್ಟ ಮಹಿಳೆಯನ್ನ ಬಳಿಕ ವಾಪಸ್ ಮನೆಗೆ ಕರೆದೊಯ್ಯಲಾಗಿತ್ತು. ದುರದೃಷ್ಟವಶಾತ ಅದರ ಮರುದಿನವೇ ಅಂದರೆ ಇಂದು ಆಕೆ ಸಾವಿಗೀಡಾದಳು. ಆಕೆಯ ಪುತ್ರ ಸುಗ್ರೀವ ಸಿಂಗ್ ಎಂದು ಅಂತಿಮ ಸಂಸ್ಕಾರ ನೆರವೇರಿಸಿದ್ದು ತಾಯಿ ಜೀವಂತ ಇರುವಾಗಲೇ ಸತ್ತಿದ್ದಾರೆ ಎಂದು ದೃಢೀಕರಿಸಿದ್ದ ವೈದ್ಯರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ.